ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚಾನಲ್. ನಾವು ಇವಾಗ ಸಿಂಗಾಪುರಿಂದ ಇಂಡಿಯಾಗೆ ಬಂದಿದ್ದೀವಿ. ಇಂಡಿಯಾದಲ್ಲಿ ನಮ್ಮ ಅತ್ತೆ ಮನೇಲಿದ್ದೀವಿ. ನಾನು ರೆಗ್ಯುಲರ್ ವೀಡಿಯೋ ನೋಡ್ತಿರೋರು ಗೊತ್ತಿರುತ್ತೆ. ನನ್ನ ಮಕ್ಕಳು ತುಂಬ ಖುಷಿಯಾಗಿ ಆಟ ಆಡ್ಕೋತಾ ಇದ್ದಾರೆ. ಇವತ್ತಿನ ವ್ಲಾಗಲ್ಲಿ ನಾನು ಮಕ್ಕಳು ಆಟ ಆಡ್ತಾ ಇರೋದು ಮತ್ತು ಇದನ್ನು ನಾಳೆಗೆ ಸತ್ಯನಾರಾಯಣ ಪೂಜೆ ಇತ್ತು ಅದರ ವೀಡಿಯೋ ಮತ್ತು ನನ್ನ ಮಗಳು ಕೇಕ್ ಕಟ್ ಮಾಡಿದ್ದಾಳೆ ಅದನ್ನು ಸಹ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದೊಂದು ಪೂಜೆ ವ್ಲಾಗ್ ಅಂತಲೇ ಹೇಳ್ಬೋದು. ಮನೆ ತೋರಣ ಕಟ್ಟೋಕ್ಕೆ ಈ ಥರ ಒಂದು ಡೆಕೋರೇಷನ್ ಮಾಡ್ಬೋದು ಅಂತ ನಮ್ಮ ಭಾವ ಐಡಿಯಾ ಕೊಟ್ಟರು. ಅದನ್ನು ಮಾಡ್ತಾ ಇದ್ದೀನಿ ಇವಾಗ. ಆದರೆ ಜಾಸ್ತಿ ಟೈಮ್ ಇರಲಿಲ್ಲ, ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಈ ವಿಡಿಯೋ ಕ್ಲಿಯರಾಗಿ ಒಂದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ. ಈ ಥರ ಮಾಡಿಬಿಟ್ಟು ತೋರಣಕ್ಕೆ ಮತ್ತು ದೇವ್ರು ಇಡೋ ಪ್ಲೇಸಲ್ಲಿ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ಹಿಂದೆ ಒಂದು ದಾರ ಕಟ್ಬಿಟ್ಟು ಆಮೇಲೆ ಕಟ್ಕೋಬೇಕಾಗುತ್ತೆ. ಒಂದಿನ ಮುಂಚೆನೇ ಈ ಥರ ಹೂವು ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇವನು ನಮ್ಮ ಅಕ್ಕ ಮಗ ಕಿಶನ್ ಅಂತ. ನಮ್ಮ ಅಕ್ಕ ಅಂದರೆ ನಮ್ಮ ಊರಿಗಿತ್ತು. ಅವರು ಸ್ಕೂಲಲ್ಲಿ ಏನೋ ಪ್ರಾಜೆಕ್ಟ್ ವರ್ಕ್ ಹೇಳಿದಾರಂತೆ, ಪೇಪರ್ಸ್ನಲ್ಲಿ ಫ್ಲವರ್ ಮಾಡ್ಕೊಂಡು ಬರಬೇಕು ಅಂತ. ಅದಕ್ಕೋಸ್ಕರ ನನ್ನ ಮಗಳು ಮತ್ತು ನಮ್ಮ ಊರಿಗಿತ್ತು ಮಗ ಇಬ್ಬರು ಕುತ್ಕೊಂಡು ಮಾಡ್ತಾ ಇದ್ದಾರೆ. ಆಟ ಆಡೋಕ್ಕೆ ಹೋಗ್ಬೇಕು ಅಂತ ಫಾಸ್ಟಲ್ಲಿ ಇಬ್ಬರು ಸೇರ್ಕೊಂಡು ಮಾಡ್ಕೋತಾ ಇದ್ದಾರೆ. ಇವಾಗ ಇದು ಪೂಜೆ ದಿನ, ಪುರೋಹಿತರು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಇನ್ನು ಮುಂದೆ ಬರೋ ಸ್ವೀಡ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಮ್ಮನ ಮನೆ, ಫ್ರೆಂಡ್ಸ್ ಮನೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ದೇವ್ರ ಮನೆ ಇವಾಗ ತೋರಿಸ್ತಾ ಇರೋದು. ನಮ್ಮ ಅತ್ತೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಒಳಗಡೆ. ಒಳಗಡೆ ಸ್ವಲ್ಪ ಹಾಲು ಖಾಲಿ ಇರಲಿ ಅಂತ ಒಳಗಡೆ ಇದ್ದು ಸ್ವಲ್ಪ ಹೊರಗಡೆ ಹಾಕಿದ್ದೀವಿ. ನಾವು ನೋಡ್ತಾ ಇರ್ಬೋದು ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿರೋರು ನಮ್ಮ ಮಾವ, ನಮ್ಮ ಅತ್ತೆಯವ್ರ ತಮ್ಮ, ಅವರು ಪುರೋಹಿತರು ಸಹ ಬಂದಿದ್ದಾರೆ. ಮತ್ತು ಹೊರಗಡೆ ಟಿಫನ್ ಮಾಡೋರು ಮಾಡೋಕ್ಕೆ ಚೇರ್ ಎಲ್ಲ ಹಾಕಿದ್ದಾರೆ. ಟಿಫನ್ನು ಕಾಫಿ ಎಲ್ಲ ಆಲ್ರೆಡಿ ಬಂದಿದೆ, ನಿಮ್ಗೆ ಕಾಣ್ತಾ ಇರ್ಬೋದು. ಇವರಿಬ್ಬರು ಸ್ನಾನ ಮಾಡಿಕೊಂಡು ಆಲ್ರೆಡಿ ಬಂದು ಕೂತಿದ್ದಾರೆ. ಆ ಕಡೆ ಸೈಡ್ ಕೂತಿರೋನು ನಮ್ಮ ಪಕ್ಕದ ಮನೇಲಿ ಸಂಗೀತ ಅಂತಿದ್ದಾರೆ, ಅವ್ರ ಮಗನು. ಮನೆ ಆಚೆ ಬಾಗಿಲಿಗೆ ಈ ಥರ ಅಲಂಕಾರ ಮಾಡಿದ್ದೀವಿ. ಇವಾಗ ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಬರ್ತಾ ಇರೋರು ಇವರು ನಮ್ಮ ಅತ್ತೆ ಆಗಬೇಕು. ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ತಮ್ಮನ ಹೆಂಡತಿ. ಪುರೋಹಿತರು ಸಹ ಬಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ದೆ, ಇಂಡಿಯಾದಲ್ಲಿ ಏನೇನು ಟ್ರಿಪ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಯಾವ್ಯಾವ ಯೂಟ್ಯೂಬರ್ನ ಮೀಟ್ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ನಾವು ಪೂಜೆ ಮಾಡೋದಕ್ಕಿಂತ ಮುಂಚೆ ದೊಡ್ಡವ್ರಿಗೆಲ್ಲ ಕಾಲು ನಮಸ್ಕಾರ ಮಾಡ್ಕೋತಾ ಇದ್ದೀವಿ. ದೇವ್ರ ಅಲಂಕಾರ ಎಲ್ಲ ಮುಗಿದಿದೆ. ಪೂಜೆ ಎಲ್ಲ 3.5 ಗಂಟೆ ಟೈಮ್ ಆಯಿತು. ಆದರೆ ನಾನು ಸ್ವಲ್ಪ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವಾಗ ನಾವು ಕೂಡ ಪೂಜೆಗೆ ಕೂತಿದ್ದೀವಿ. ಚಂದ್ರಪಾಂಡೇ ಅಯ್ಯ ಹುಂಬೇ ಗೋಪಾಯ ಭಗವಾನ್ ಭಗವೇ ಅಗ್ನಿರ್ವಾಹ ಪಾಮಾಯತನ
ಪೂಜೆಯಲ್ಲಿ ತೆಗೆದಿರೋ ಕೆಲವು ಫೋಟೋಸ್ಗಳನ್ನ ನಾನು ನಿಮ್ಗೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ನನ್ನ ತೊಡೆ ಮೇಲೆ ಕೂತಿರೋಳು ನನ್ನ ತಮ್ಮನ ಮಗಳು. ಇಲ್ಲಿ ಬ್ಲೂ ಕಲರ್ ಸ್ಯಾರಿ ಹಾಕಿರೋರು ನಮ್ಮ ಊರ್ಗಿತಿ, ಗ್ರೀನ್ ಕಲರ್ ಸ್ಯಾರಿ ಹಾಕಿರೋರು ನಮ್ಮ ನಾದಿನಿ, ಅವರಿಬ್ಬರು ಮಧ್ಯೆ ಇರೋರು ನನ್ನ ತಮ್ಮನ ಹೆಂಡತಿ, ಮತ್ತು ಇಲ್ಲಿ ರೆಡ್ ಕಲರ್ ಡ್ರೆಸ್ ಹಾಕಿರೋಳು ನಮ್ಮ ನಾದಿನಿ ಮಗಳು, ಮತ್ತು ಇವರು ನಮ್ಮಮ್ಮ. ಪೂಜೆಯೆಲ್ಲ ಆದಮೇಲೆ ನನ್ನ ಚಿಕ್ಕ ಮಗಳಿಗೆ ಕೇಕ್ ಕಟ್ ಮಾಡಿಸ್ತಿದ್ದೀವಿ. ಯಾಕೆ ಅಂದರೆ ಲಾಸ್ಟ್ ಮಂತ್ ಅವಳು ಬರ್ತ್ಡೇ ಇತ್ತು, ಅವಾಗ ಯಾರೂ ಇರಲಿಲ್ಲ, ಇವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ ಅಂತ ಮಾಡಿಸ್ತಾ ಇದ್ದೀವಿ. ಪೂಜೆ ಎಲ್ಲ ಆದಮೇಲೆ ಊಟನೂ ಅರೇಂಜ್ ಮಾಡಿದ್ವಿ, ಅದೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ನಿಮಗೆಲ್ಲ ಈ ಲಾಗ್ ಇಷ್ಟ ಆಗಿದೆ ಅಂತಲೇ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.